ಸ್ವಚ್ಛ ಭಾರತ ಯೋಜನೆಯನ್ನ ಮುಂಚೂಣಿಗೆ ತರುವಲ್ಲಿ ನೈಋತ್ಯ ರೈಲ್ವೆ ಇಲಾಖೆ ನೂತನ ಪ್ರಯೋಗಗಳನ್ನ ಮಾಡ್ತಿದೆ. ಈಗ ನೈಋತ್ಯ ವಲಯದ ರೈಲ್ವೆ ನಿಲ್ದಾಣ ಹೊಸ ಲುಕ್ನಲ್ಲಿ ಕಂಗೊಳಿಸ್ತಿದೆ. ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಕ್ಕೆ ಹೊಸ ರೂಪ ನೀಡಲಾಗಿದೆ. ಈಗ ಗ್ರೀನ್ ಲುಕ್ನಲ್ಲಿ ರೈಲ್ವೆ ನಿಲ್ದಾಣ ಕಂಗೊಳಿಸ್ತಿದೆ. ಐ ಲವ್ ಹುಬ್ಬಳ್ಳಿ, ಗ್ರೀನ್ ಇಂಡಿಯಾ, ಸ್ವಚ್ಛ ಭಾರತದ ಹೊಸ ಲುಕ್ ರೈಲ್ವೆ ನಿಲ್ದಾಣಕ್ಕೆ ಮೆರುಗು ತಂದಿದೆ. ನಿಲ್ದಾಣದ ಆಗಮನ ಹಾಗೂ ನಿರ್ಗಮನದ ಮಾರ್ಗದಲ್ಲಿ ನಿರ್ಮಾಣಗೊಂಡಿರುವ ಹಸಿರು ಬಣ್ಣದ ಕಲಾಕೃತಿಗಳು ಹಾಗೂ ಬಣ್ಣಗಳ ಬೆಳಕಿನಿಂದ ಕಂಗೊಳಿಸುವ ಪುಷ್ಪ ಕಲಾಕೃತಿಗಳು ಪ್ರಯಾಣಿಕರನ್ನ ಗಮನ ಸೆಳೆಯುತ್ತಿವೆ. ನೈಋತ್ಯ ರೈಲ್ವೆ ಇಲಾಖೆಯ ಈ ಹೊಸ ಪ್ರಯೋಗ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಸ್ಟೇಷನ್ ಮುಂಚೆ ಬರ್ತಿದ್ವಲ್ಲ, ಆ ರೈಲ್ವೆ ಸ್ಟೇಷನ್ ಈ ರೈಲ್ವೆ ಸ್ಟೇಷನ್ ಬಹಳ ಚೇಂಜಸ್ ಆಗಿದೆ. ಯಾಕಂದ್ರೆ ಜಸ್ಟ್ ಬಿಕಾಸ್ ಆಫ್ ಸ್ವಚ್ಛ ಭಾರತ, ಅದನ್ನ ನೋಡೋದು ನೀವು, ಗ್ರೀನ್ ಇಂಡಿಯಾ ಅಂತ ಇದೆ. ಈ ಇನಿಷಿಯೇಟಿವ್ ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿದ್ದು ಬಹಳ ಚೆನ್ನಾಗಿದೆ. ಆಕ್ಚುಲಿ ಇದನ್ನ ಎಲ್ಲರೂ ಸಹಕಾರ ಮಾಡಬೇಕಂತ ಕೇಳ್ಕೊಳ್ತಿದ್ದೀನಿ ಎಲ್ಲ ಪ್ರಯಾಣಿಕರಿಗೆ, ಬರೋವರಿಗೆ. ಕೆಲವೊಂದು ಜನಗಳು ಬಂದು ಇಲ್ಲಿ ಫೋಟೋ ಇಟ್ಟು ಸೆಲ್ಫಿ ಗಿಲ್ಫಿ ರೀ ಚಲೋ ತಗೋತಾರ ರೀ, ಮತ್ತು ಪೈಲಕ್ಕಿನಂಗೆ ಕಸ ಕಟ್ಟಿ ಎಲ್ಲ ಕೆಡಿಲ್ರಿ, ಪೈಲ ನೀಟಾಗಿ ಇರತ್ತಾರೆ, ಸ್ವಚ್ಛತೆ ರೀ, ಸ್ವಚ್ಛತೆ. ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರು ಸೆಲ್ಫಿ ತೆಗೆದುಕೊಂಡು ಸಂತಸ ಪಡ್ತಿದ್ದಾರೆ. ಹಾಗೆಯೇ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಾಗ ಮಾತ್ರ ಇಲಾಖೆಯ ಶ್ರಮ ಫಲಕಾರಿಯಾಗಲಿದೆ. ಇನ್ನು ನಿಲ್ದಾಣದಲ್ಲಿ ಉಗುಳುವುದು ಹಾಗೂ ಎಲ್ಲೆಂದರಲ್ಲಿ ಜಿಗಿದು ಹೋಗುವುದನ್ನು ನಿಯಂತ್ರಿಸಲು ಇಲಾಖೆ ಕೈಗೊಂಡಿರುವ ಕ್ರಮ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ.